ನಾಚಿಕೆ ಆಗ್ತಿದೆ ಏನೋ ಮಾತಾಡಕ್ಕೆ. ಬೇರೆ ಇಲ್ಲ ಅಲ್ಲ, ನಾಚಿಕೆ ಆಗ್ತಾ ಇದೆ ಅಂತಾನೆ ಸೆಕೆಂಡ್ ರೋಲ್ ನಿಂತಿರೋದು ಅಣ್ಣ. ಇಲ್ಲ ಏನಂದ್ರೆ, ನಾನು ಬೇರೆ ಸಿನಿಮಾಗಳು ಮನೋಣ ಆಗಿರ್ಬೋದು, ಮೋಕ್ಷಣ ಆಗಿರ್ಬೋದು, ಎಲ್ಲ ಅಂತಿದ್ರು ನಮಸ್ತೆ ಎಲ್ಲ ಬರ್ತೀಯಾ, ಡೈಲಾಗ್ ಹೇಳ್ತೀಯಾ, ನಿಂದೆ ಬರೋ ಸಿನಿಮಾ ಬರುತ್ತೆ, ನಿಂದೆ ಬರೋ ಸಿನಿಮಾ ಬರುತ್ತೆ ಅಂತ ಆ ಚಾಮುಂಡಿ ತಾಯಿ ಎಲ್ಲ ಕಂಡುಬಿಟ್ಟಿದ್ದಾರೆ. ಇವಾಗ ನನ್ನ ಸಿನಿಮಾ ಬಂದಿದೆ ಅಣ್ಣ, ಒಳ್ಳೆ ಪಾತ್ರ ಮಾಡಿದ್ದೀನಿ, ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ದೀನಿ ಅಷ್ಟೇ. ಅಲ್ಲಿ ಬೇರೆ ಸಿನಿಮಾಗಳಿಗೆ ಹೋಗಿ ಡೈಲಾಗ್ ಹೇಳಿದ್ರೆ 2 ನಿಮಿಷ ಟಕ್ 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 ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ, ಅದನ್ನ ತಲೆಗಿಸ್ಕೊಳ್ಳೋದಿಲ್ಲ. ಆದ್ರೆ ನಾವು ಒಂದೇನೋ ಒಂದು ಮಾಡಿದಾಗ ಅದು ಹೆಂಗಿರ್ತದೆ ಒಂಥರ ನಡಕ್ತಾ ಇರುತ್ತೆ, ಯಾರಿಗೂ ಗೊತ್ತಾಗಲ್ಲ ಅದು ಏನೋ ಮಾಡಿದೀವಿ, ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳಕ್ಕೆ ಒಂಥರ ನಡಕ್ತಾ ಇರುತ್ತೆ. ಸೊ ತುಂಬಾ ಕಷ್ಟಪಟ್ಟು ಮಾಡಿದೀವಿ. ನಮ್ಮ ಪ್ರೊಡ್ಯೂಸರ್ ಪುಟ್ಟರಾಜ್ ಅವರು ಆಗಿರ್ಬೋದು, ಡೈರೆಕ್ಟರ್ ನಮ್ಮ ಆನಂದ್ ಕಾರ್ತಿಕ್ ಆಗಿರ್ಬೋದು. ಸಿನಿಮಾ ಬಂದ್ಬಿಟ್ಟು ನಾರ್ಮಲ್, ಇವಾಗ ಏನೋ ನಾರ್ಮಲ್ ಹೋದ್ವಿ ಸಿನಿಮಾ ನೋಡಿದ್ವಿ ಬಂದ್ವಿ ಆ ತರ ಏನಿರಲ್ಲ, ಒಳ್ಳೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆದ್ರೆ ನಮ್ಮ ಧರ್ಮಣ ಬಂದ್ಬಿಟ್ಟು ಅಷ್ಟು ಈಸಿಯಾಗಿ ಯಾವ ಸಿನಿಮಾನು ಒಪ್ಕೊಳ್ಳಲ್ಲ. ಅವರಿಗೆ ಸಿನಿಮಾ ಜನಕ್ಕೆ ಯಾವ ಇಷ್ಟ ಆಗುತ್ತೆ ಆ ಸಿನಿಮಾನ ಒಪ್ಕೊಳ್ಳೋದು. ಇವರು ಈ ಸಿನಿಮಾದಲ್ಲಿ ಮಾಡ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ತರ ಇರುತ್ತೆ ಸಿನಿಮಾ ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಷ್ಟು ಕೇಳ್ಕೊಳ್ಳೋದು. ಡೈಲಾಗ್ ಹೇಳಕ್ಕೆ ನನಗೆ ಏನೋ ಒಂಥರ ಸೀರಿಯಸ್ ಆಗಿ ಭಯ ಆಗ್ತಿದೆ ಇವತ್ತು. ಆರ ಒಂಚೂರು ಜೋಸ್ ಕೊಡ್ರಿ, ಏನೋ ಒಂದು 2 ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಇಲ್ಲಿರೋ ಪ್ರತಿಯೊಬ್ಬರು ಕಷ್ಟಪಟ್ಟು ಮಾಡಿದ ಸಿನಿಮಾ ಮಾಸ್ಟರ್, ತುಂಬಾ ಕಷ್ಟಪಟ್ಟು ಅಷ್ಟೀಯಾಗಿ ಸಿಂಪಲ್ ಆಗಿ ಯಾವ್ದು ಮಾಡಿದ ಅಣ್ಣ, ತುಂಬಾ ಕಷ್ಟಪಟ್ಟು ಮಾಡಿದೀವಿ ಪ್ರತಿಯೊಂದು. ಸೊ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಅಣ್ಣ, ನಾನು ಇದು ಡೈಲಾಗ್ ಅಷ್ಟೇ ಅಲ್ಲ ಅಣ್ಣ, ಆಕ್ಟಿಂಗ್ ಮಾಡ್ತೀನಿ ಅಣ್ಣ, ಒಂದ್ಸರಿ ಚಾನ್ಸ್ ಕೊಡಿ ಅಣ್ಣ, ಒಂದ್ಸರಿ ಚಾನ್ಸ್ ಕೊಡಿ ಅಂತ ಕೇಳ್ಕೊಂತ ಇರ್ತೀನಿ. ಆ ಒಂದ್ ಚಾನ್ಸು ನಮ್ಮ ಪುಟ್ಟರಾಜ್ ಆಗಿರ್ಬೋದು, ನಮ್ಮ ಆರಂಭ ಕಾರ್ತಿಕ್ ಆಗಿರ್ಬೋದು, ಬನ್ನಿ ನಾವು ಸರ್ ಒಂದ್ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಕೊಟ್ರು. ಅವ್ರು ಖುಷಿ ಪಟ್ಟಿದ್ದಾರೆ ಅಂದ್ರೆ ನಮ್ ಕೆಲ್ಸ ಏನಿದೆ, ನಮ್ಗೆ ಯಾರು ಚಾನ್ಸ್ ಕೊಟ್ಟಿರ್ತಾರೆ, ಯಾರು ನಮ್ಮನ್ನ ಕರೆದ್ಬಿಟ್ಟು ನಿಮ್ಗೆ ಒಂದ್ಸರಿ ನೋಡೋಣ ನಾವು ಸರ್ ಏನ್ ಮಾಡ್ತೀರಾ ಅಂತ ಅಂತಾರೆ, ಅವ್ರಿಗೆ ಖುಷಿ ಪಡಿಸ್ಬೇಕು. ಇವ್ರಿಗೆಲ್ಲ ಖುಷಿ ಪಟ್ಟಿದ್ದಾರೆ ಅಂದ್ರೆ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಖುಷಿ ಪಟ್ಟಿದ್ದಾರೆ ಅಂದ್ರೆ 100% ಆಡಿಯನ್ಸ್ ಖುಷಿ ಪಟ್ಟೆ ಪಡ್ತೀರಾ. ಪ್ರತಿಯೊಬ್ರು ಒಂದೇ ಒಂದ್ಸಲ ಬಂದ್ಬಿಟ್ಟು ನಾನು ಇಷ್ಟೇ ಕೇಳೋದು, ನೀವು ನಾನು ಇವಾಗ ನೋಡಿ ಸಿನಿಮಾ ಹೇಳ್ತೀನಿ, ಬನ್ನಿ ಬನ್ನಿ ಸಿನಿಮಾ ನೋಡಿ, ಸಿನಿಮಾ ನೋಡಿ ಬರ್ಲೇಬೇಕು, ಎಲ್ಲರೂ ಬರ್ಲೇಬೇಕು, ಸಿನಿಮಾ ನೋಡ್ಲೇಬೇಕು. ಬೈ ಟ್ರೈಲರ್ ನೋಡಿ ಚೆನ್ನಾಗಿದೆ ಸಿನಿಮಾ, ಕಾನ್ಸೆಪ್ಟ್ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಬಂದ್ಬಿಟ್ಟು ಒಂದ್ಸರಿ ಸಿನಿಮಾ ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ಬಂದ್ಬಿಟ್ಟು ಒಂದೇ ಒಂದ್ಸಲ ಎಲ್ಲರೂ ಕೈ ಹಿಡಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದೀನಿ ನಾನು, ಎಲ್ಲರೂ ಒಂದು ಸಿನಿಮಾ ನೋಡಿ ಅಂತ ಅಂದ್ಬಿಟ್ಟು. ತುಂಬಾ ಭಯ ಆಗ್ತಿದೆ, ಆದ್ರೆ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಾನ್ಸ್ಟರ್ ಈ ಮೂವಿನಲ್ಲಿ ಒಂದು ನೆಗೆಟಿವ್ ಬೋರ್ಡ್ ಮಾಡ್ತಾ ಇದ್ದೀನಿ, ಬಾಟಾ ಜೋಡಿ ಅನ್ನೋರು ನಮ್ಮ ಮಾಡ್ತಾ ಇದ್ದೀನಿ. ಈ ಅವಕಾಶ ಮಾಡಿಕೊಟ್ಟಿದೆ ಡೈರೆಕ್ಟರ್ ಕಾರ್ತಿಕ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊತೀನಿ. ಮತ್ತೆ ಪುಟ್ಟರಾಜ ಅನ್ನೋರಿಗೆ ಪ್ರೊಡ್ಯೂಸರ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊತೀನಿ. ಕ್ಯಾರೆಕ್ಟರ್ ಬಂದು ಸ್ವಲ್ಪ ನೆಗೆಟಿವ್ನೇ, ಒಂಥರ ವಸ್ತುಗೆಲ್ಲ ಕೇಳೋಕ್ಕಾಗಲ್ಲ. ಪಾರ್ಟ್ 1 ಸ್ವಲ್ಪ ನಗರದು, ಪಾರ್ಟ್ 2 ತುಂಬ ನೀಟ್ಗಳಿದೆ. ಸೊ ಅದನ್ನು ಇನ್ನೂ ರಿವೀಲ್ ಮಾಡಿಲ್ಲ, ಇದು ನಾನೇ ಫಸ್ಟ್ ಹೇಳೋ ಥರ ಇದೆ. ಸೊ ಟೀಮ್ಗೆ ಮತ್ತು ಇನ್ನೊಂದು ವಿಷಯ ತುಂಬ ಇಂಪಾರ್ಟೆಂಟ್ ಆಗಿ ಹೇಳಬೇಕಂತ ಇದ್ದೆ ನಾನು. ಮುಂದಿನ ನೈಟ್ ಶೂಟು ಫೈಟ್ ಸೀನ್ ಆಗ್ತಾ ಇರುವಾಗ ನಮ್ಮ ತ್ರಿಲೋ ಮಂಜುನಾಥ್ ಮಾಸ್ಟರ್ ಅವ್ರಿಗೆ ಹೇಳ್ತಿತ್ತು, ಒಬ್ಬ ಹೊಸ ಫೈಟರು ಗೊತ್ತಿಲ್ಲದೆ ಮಚ್ಚಿನಲ್ಲಿ ಹೊಡೆಯುವಾಗ ಸಾರ್ಗೆ ಹೇಳ್ಬಿತ್ತು ತುಂಬ ನೋವಿನಲ್ಲಿ, ನೈಟ್ ಮಿನಿಮಮ್ ಅಂದರೆ ಒಂದು 2.5-3 ಆಗಿರಬೇಕು ಈ ಇನ್ಸಿಡೆಂಟು. ಬೆಳಿಗ್ಗೆ 7 ಆ ಫೈಟ್ ಸೀನನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ, ಸರ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊಳ್ತೀನಿ. ಹಾಗೂ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೀನಿ. ಮತ್ತು ಮೀಡಿಯಾವರು ಸ್ವಲ್ಪ ಸಪೋರ್ಟ್ ಮಾಡಬೇಕು, ಮೂವಿನ ಇನ್ನೂ ಸ್ವಲ್ಪ ಒಳ್ಳೆ ಪ್ರಮೋಷನ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಮಾನ್ಸ್ಟರ್ ವಾರ್ ಅಗೇನ್ಸ್ಟ್ ಡ್ರಗ್ಸ್, ಇದು ಈಗಿನ ಪೀಳಿಗೆ ಪೀಳಿಗೆಗೆ ಬಹಳ ಒಂದು ಆದರ್ಶಪ್ರಾಯವಾದ ಸಿನಿಮಾ ಅಂತ ಭಾವಿಸ್ತೇನೆ. ಪುಟ್ಟರಾಜ ರೆಡ್ಡಿ ಅವರು ಮೊದಲ ಸಿನಿಮಾ ತಮ್ಮ ಮಗನಿಗೋಸ್ಕರ ಮಾಡಿದ್ದಾರೆ. ಪುಟ್ಟರಾಜ ರೆಡ್ಡಿ ಅವರು ನನಗೆ ತುಂಬ ವರ್ಷಗಳಿಂದ ರಾಜಕೀಯ ಸ್ನೇಹಿತರು, ಅವರಿಗೆ ಶುಭವಾಗಲಿ. ಅವ್ರ ಮಗ ಮಾತಾಡುವಾಗ ಬಹಳ ಭಾವುಕನಾದ, ಯಾಕಂದರೆ ನಿಜವಾಗ್ಲು ದ ರಿಯಲ್ ಹೀರೋ ಅಂದರೆ ಫಾದರೇ, ಮಗನಿಗೆ ಮಕ್ಕಳಿಗೆ ದ ರಿಯಲ್ ಹೀರೋ ಫಾದರ್. ಹಾಗಾಗಿ ಎಲ್ಲ ತಂದೆಯೂ ತಮ್ಮ ಮಕ್ಕಳಿಗೆ ಏನಾದರೂ ಒಂದು
ತ್ಯಾಗ ಮಾಡ್ತಾ ಇರ್ತಾರೆ. ಆ ಒಂದು ತ್ಯಾಗದ ಪ್ರತೀಕ ಮಾನ್ಸ್ಟರ್ ಸಿನಿಮಾನ ಮಗನಿಗೋಸ್ಕರ ಮಾಡಿದ್ದಾರೆ. ಮತ್ತೆ ಲಕ್ಷ್ಮೀಕಾಂತ್ ಕೂಡ ಒಂದು ಒಳ್ಳೆ ವಿಲನ್ ಪಾತ್ರದಲ್ಲಿ ಮಾಡಿದ್ದಾರೆ. ನಮ್ಮ ಕಾರ್ತಿಕ್ ವೆಂಕಟೇಶ್ ಇವತ್ತೇನೋ ಸ್ವಲ್ಪ ಅವರ ಮಾತಿಗೆ ಬುಲೆಟ್ ಟ್ರೈನ್ ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕೊಂಡಿದ್ರು. ಅಲ್ಲ ಕಾರ್ತಿಕ್ ಸ್ವಲ್ಪ ಬ್ರೇಕ್ ಹಾಕೊಂಡು ಮಾತಾಡಿದ್ರು. ಇವತ್ತು ತುಂಬಾ ಕಷ್ಟಪಟ್ಟು ಬ್ರೇಕ್ ಹಾಕೊಂಡು ಮಾತಾಡಿದ್ದಾರೆ. ಸೊ ಅವರ ಸಿನಿಮಾದಲ್ಲಿ ನಾನು ನಮ್ಮ ವಿಕ್ಟರಿ ವಾಸು ಸಂಗೀತ ಅನಿಲ್ ಸಂಗೀತ ಅವರೆಲ್ಲೂ ಒಂಥರ ಆಸ್ಥಾನ ಕಲಾವಿದರಿದ್ದಾಗೆ ಅವರೆಲ್ಲ ಸಿನಿಮಾಗಳಲ್ಲೂ ನಾವು ಪಾತ್ರ ಮಾಡಿದ್ದೀವಿ. ವೆಂಕಟೇಶ್ ಅವರ ಒಂದು ಒಳ್ಳೆ ಗುಣ ಅಂದ್ರೆ ಎಲ್ಲ ನಮ್ಮ ಕನ್ನಡದ ಕಲಾವಿದರನ್ನ ಆರಿಸಿ ಸೆಲೆಕ್ಟ್ ಮಾಡಿ ಅವ್ರು ನಮಗೆ ಒಂದು ಪಾತ್ರಗಳನ್ನ ಕೊಡ್ತಾರೆ. ಕಾರ್ತಿಕ್ ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾವ ಸಿನಿಮಾಗಳು ಕೂಡ ಬಹಳ ಬೇಗ ಮುಗಿಸ್ತಾರೆ, ಯಾಕಂದ್ರೆ ಅವರೇ ಡೈರೆಕ್ಷನ್ನು ಸ್ಕ್ರಿಪ್ಟು ಮ್ಯೂಸಿಕ್ಕು ಎಡಿಟಿಂಗು ಎಲ್ಲ ಇರೋದ್ರಿಂದ ಸಿನಿಮಾ ಬೇಗ ಮುಗಿಯುತ್ತೆ. ಅವರೊಂದಂತೆ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟ್ರು, ಅವರಿಗೆ ಸಿನಿಮಾ ಶುಭವಾಗಲಿ. ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ ದಯವಿಟ್ಟು ಮಾಧ್ಯಮದವರು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ, ಎಲ್ಲರೂ ಕೂಡ ಆದಷ್ಟು ಬೇಗ ಬಂದು ರಿಲೀಸ್ ಆದ್ಮೇಲೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಒಂದು ಒಂದು ಕ್ಯಾಪ್ಷನ್ ಹಾಕಿದ್ರೆ ಇಡೀ ಇಂಡಸ್ಟ್ರಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ಮಾನ್ಸ್ಟರ್ ಟೀಮ್ಗೆ ಶುಭವಾಗಲಿ, ಆಲ್ ದ ಬೆಸ್ಟ್, ಗುಡ್ ಲಕ್.